ಟೋಟಲ್ ಕನ್ನಡದ ಮನಸ್ಸಾರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ಒಂದು ವಿಶೇಷ ಅಧ್ಯಾಯದಲ್ಲಿ ಕನ್ನಡ ನಾಡು ಕಂಡಂತಹ ಅದ್ಭುತ ಕವಿಗಳ ಹೆಸರುಗಳನ್ನು ಬರೆಯುತ್ತಾ ಹೋದರೆ ಆ ಪಟ್ಟಿಯಲ್ಲಿ ಬಹುಶಃ ಬಿ ಆರ್ ಲಕ್ಷ್ಮಣರಾವ್ ಅವರ ಹೆಸರು ಇಲ್ಲ ಅಂತಾದರೆ ಅದೊಂದು ಅಪೂರ್ಣ ಪಟ್ಟಿ ಅಂತ ಆಗತ್ತೆ. ಅದು ಅಮ್ಮ ನಿನ್ನ ಎದೆಯಾಳದಲ್ಲಿ ಇರ್ಬೋದು, ಹೇಳಿ ಹೋಗು ಕಾರಣ ಇರ್ಬೋದು, ಬಾ ಮಳೆ ಬಾ ಹಾಡಿರ್ಬೋದು, ಅಥವಾ ಬಣ್ಣಿಸಲೆ ಹೆಣ್ಣೆ ಇರ್ಬೋದು, ಸುಬ್ಬಾ ಭಟ್ರೆ ಮಗಳೇ ಇರ್ಬೋದು, ಯಾವುದೇ ಹಾಡುಗಳನ್ನು ಈ ಹಾಡುಗಳನ್ನು ಕೇಳಿದ ಒಬ್ಬ ಭಾವಗೀತೆ ಪ್ರೇಮಿ ಈ ಹಾಡನ್ನು ಕೇಳಿದ ನಂತರ ಇದನ್ನು ಬರೆದವರು ಯಾರು ಅಂತ ಕೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಮೋಡಿ ಮಾಡುವಂಥ ಹಾಡುಗಳನ್ನು ಕೊಟ್ಟವರು ಬಿ ಆರ್ ಲಕ್ಷ್ಮಣರಾವ್. ಪಡೆದ ಪ್ರಶಸ್ತಿಗಳ ಬಗ್ಗೆ ಬಹುಶಃ ಅವರೇ ಲೆಕ್ಕ ಇಟ್ಟಿರಲಿಕ್ಕಿಲ್ಲ, ಅಷ್ಟು ಪ್ರಶಸ್ತಿಗಳು ಸಿಕ್ಕಿದರೂ ನಮ್ಮ ಇತ್ತೀಚಿನ ಕಾಲಮಾನದಲ್ಲಿ ಪ್ರಶಸ್ತಿಗಳ ಆಧಾರದ ಮೇಲೆ ಯಶಸ್ಸನ್ನು ಅಳೆಯುವುದರಿಂದ ಕೆಲವಾರು ಪ್ರಶಸ್ತಿಗಳ ಬಗ್ಗೆ ಹೇಳಲೇಬೇಕಾಗುತ್ತೆ. ಅವುಗಳಲ್ಲಿ ಪ್ರಮುಖವಾದ್ದು ಅಂತ ಹೇಳಿದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಚುಟುಕು ರತ್ನ ಪ್ರಶಸ್ತಿ, ಹಾಗೆ ವಿಶ್ವೇಶ್ವರಯ್ಯ ಸಾಹಿತ್ಯ ಪ್ರಶಸ್ತಿ, ಇಂಥ ಕೆಲವಾರು ಪ್ರಮುಖ ಪ್ರಶಸ್ತಿಗಳನ್ನು ಪಡೆದುಕೊಂಡಂತಹ ಅನನ್ಯ ಕವಿ ಇವತ್ತು ನಮ್ಮ ಎದುರುಗಡೆ ತನ್ನ ಕಾವ್ಯ ಜೀವನದ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಕ್ಕೆ ಮತ್ತು ತನ್ನ ಕಾವ್ಯ ಜೀವನದ ನಡೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಎದುರಿಗೆ ಬಂದು ಕೂತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಬಿ ಆರ್ ಲಕ್ಷ್ಮಣರಾವ್ ಅವರೇ, ತಮಗೆ ಆದರದ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಾವು ಇನ್ನೊಂದು ಒಂದೂವರೆ ಗಂಟೆಗಳ ಕಾಲ ನಿಮ್ಮ ನುಡಿಯಲ್ಲಿ ನೀವು ನಡೆದು ಬಂದ ದಾರಿಯ ಬಗ್ಗೆ ಮಾತಾಡ್ತಾ ನಮ್ಮ ವೀಕ್ಷಕರಿಗೆ ತುಂಬ ಆತ್ಮೀಯವಾಗಿ ಏನೆಲ್ಲ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅದನ್ನೆಲ್ಲ ಹೇಳಬೇಕು ಅಂಥೇಳಿ ನಿಮ್ಮಲ್ಲಿ ಕೋರಿಕೆ ಇಟ್ಕೊಂಡು ಬಹುಶಃ 1946 ಬಹುಶಃ ಅಂತ ಹೇಳಲಿಕ್ಕಿಲ್ಲ, 1946 ಸೆಪ್ಟೆಂಬರ್ ಖಚಿತವಾಗಿ ಹೇಳುವಂಥದ್ದು 1946 ಸೆಪ್ಟೆಂಬರ್ 9ನೇ ತಾರೀಕಿನಂದು ಚಿಕ್ಕಬಳ್ಳಾಪುರದ ಚೀಮಂಗಲದಲ್ಲಿ ನಿಮ್ಮ ಜನನ ಆಗುತ್ತೆ ಅಂತ ನಮಗೆ ಗೊತ್ತು. ಸೊ ಅಲ್ಲಿಂದ ನಿಮ್ಮ ಕಾವ್ಯ ಜೀವನದ ಪ್ರಯಾಣ, ಚಿಂತಾಮಣಿಯ ನಿಮ್ಮ ಹುಟ್ಟು, ನಿಮ್ಮ ಬಾಲ್ಯ ಹೇಗಿತ್ತು ಅನ್ನೋದರಿಂದ ಆರಂಭಿಸುತ್ತಾ ನಾವು ಮುಂದುವರಿಯೋಣ. ಬಹುಶಃ ಬಾಲ್ಯದ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಹೇಳಿದರೂ ಸಾಕು. ಹೌದು, ಯಾಕಂದರೆ ಸಾಮಾನ್ಯವಾಗಿ ಈ ಥರದ ಸಂದರ್ಶನಗಳಲ್ಲಿ ಕೇಳುವ ಮೊಟ್ಟ ಮೊದಲನೇ ಪ್ರಶ್ನೆನೇ ಅದು. ಹೌದು, ಹಾಗಾಗಿ ಈ ಪ್ರಶ್ನೆಯನ್ನು ಎಷ್ಟು ಹೇಳಿದ್ದೀನಿ ಅಂದರೆ ಬಹುಶಃ ಅದು ಮತ್ತೆ ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಭಾಳ ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತೇನೆ. ನಾನು ಅದೇ ನಾನು ಹುಟ್ಟಿದ ಚೀಮಂಗಲ ಅಂತ, ಅದು ಚೀಮಂಗಲ ಅಂತಲೇ ಊರದು ಹಳ್ಳಿ, ಇವಾಗ ಒಂದು ಸಣ್ಣ ಗ್ರಾಮನೇ ಆಗಿದೆ ಅದು. ಭಾಳ ಆ ಕಾಲಕ್ಕೆ ಭಾಳ ಚಿಕ್ಕ ಹಳ್ಳಿ ಅದು. ಆ ಹಳ್ಳಿನಲ್ಲಿ ನಾನು ಹುಟ್ಟಿದ್ದು 1946 ಸೆಪ್ಟೆಂಬರ್ 9. ನನಗೆ ಬಾಲ್ಯದ ಆ ಗ್ರಾಮೀಣ ಪ್ರದೇಶದ ಒಂದು ನೆನಪುಗಳಾಗಲಿ ಅನುಭವಗಳಾಗಲಿ ಇಲ್ಲ, ಯಾಕಂದರೆ ನಾನು ಇನ್ನೂ ಪ್ರೈಮರಿ ಸ್ಕೂಲ್ ಎರಡನೇ ಕ್ಲಾಸ್ನಲ್ಲಿದ್ದಾಗ, ಅಂದರೆ ಬಹುಶಃ ನನಗೊಂದು 7-8 ವರ್ಷದ ಸಂದರ್ಭ ಆ ವಯಸ್ಸಿನಲ್ಲೇ ನಮ್ಮ ತಂದೆ ಚಿಂತಾಮಣಿಗೆ ಬಂದು ಚಿಂತಾಮಣಿಗೆ ಒಂದು ಫೋಟೋ ಸ್ಟುಡಿಯೋ ಪ್ರಾರಂಭಿಸಿದ್ರು. ಹಾಗಾಗಿ ಮಕ್ಕಳಿಗೆ ಯಾಕಂದರೆ ಶ್ರೀಮಂಗಲದಲ್ಲಿ ಇದ್ದಿದ್ದು ಒಂದು ಪ್ರೈಮರಿ ಸ್ಕೂಲ್ ಅಷ್ಟೇ, ಹಾಗಾಗಿ ಮಕ್ಕಳಿಗೆ ಓದಲಿಕ್ಕೂ ಅನುಕೂಲ ಆಗ್ತದೆ. ಚಿಂತಾಮಣಿ ಅಂದರೆ ತಾಲೂಕು ಕೇಂದ್ರ, ಹೈಸ್ಕೂಲ್ ತನಕ ಓದ್ಬೋದು. ಆ ಕಾಲಕ್ಕೆ ಬರೀ ಹೈಸ್ಕೂಲ್ ಅಷ್ಟೇ ಇದ್ದಿದ್ದಲ್ಲಿ, ಹೌದು, ಅಲ್ಲಿ ತನಕ ಅವರು ಓದ್ಬೋದು ಅನ್ನೋ ಕಾರಣಕ್ಕೆ ಅಲ್ಲಿ ಫೋಟೋ ಸ್ಟುಡಿಯೋ ಮಾಡಿದ್ರು, ನಮ್ಮ ಕುಟುಂಬವನ್ನು ಅಲ್ಲಿಗೆ ಸ್ಥಳಾಂತರಿಸಿದ್ರು. ಹಾಗಾಗಿ ನಾನು ಚಿಂತಾಮಣಿಗೆ ಬಂದೆ. ಸೊ ಚಿಂತಾಮಣಿಗೆ ನಾನು ನನ್ನ ಒಂದು 7-8 ವಯಸ್ಸಿನಲ್ಲಿ ಬಂದು ಅಲ್ಲಿ ಪ್ರೈಮರಿ ಸ್ಕೂಲ್ 3ನೇ ಕ್ಲಾಸ್ ಸೇರಿದೆ. ಅಲ್ಲಿಂದ ಆಚೆಗೆ ನಾನು ಒಂದು ರೀತಿಯ ಪಟ್ಟಣ ಅಥವಾ ನಗರ ಜೀವನವೇ ಬಂತು. ಹಾಗಾಗಿ ನನಗೆ ಗ್ರಾಮೀಣ ಒಂದು ಅನುಭವಗಳಾಗಲಿ, ಸಾಮಾನ್ಯವಾಗಿ ನಮ್ಮ ಎಲ್ಲ ಲೇಖಕರು ಕೂಡ ಅವರ ಹಳ್ಳಿಯ ನೆನಪುಗಳನ್ನು, ಗ್ರಾಮೀಣ ಜೀವನನ್ನು, ತಮ್ಮ ಬಾಲ್ಯದ ನೆನಪುಗಳೆಲ್ಲ ಹೇಳ್ಕೊತಾರೆ. ನನಗೆ ಆ ಥರದ ಯಾವುದೇ ನೆನಪುಗಳಿಲ್ಲ, ಯಾಕಂದರೆ ನಾನು ಬೆಳೆದದ್ದೆಲ್ಲ ನನಗೆ ನೆನಪಿರೋದೆಲ್ಲನೂ ಕೂಡ ಚಿಂತಾಮಣಿನೇ, ನನಗೆ ಹಳ್ಳಿಯ ನೆನಪುಗಳಿಲ್ಲ.
ಸಾಮಾನ್ಯವಾಗಿ ಕೇಳೋದೇನೆಂದರೆ, ಈಗ ನಾನು ಮುಂದೆ ಕವಿಯಾಗಿದ್ದಲ್ಲ, ನಮ್ಮ ಮನೆಯಲ್ಲಿ ಆ ಥರದ ಒಂದು ಸಾಹಿತ್ಯದ ವಾತಾವರಣ ಇತ್ತ ಅಂತ ಸಾಮಾನ್ಯ ಕೇಳ್ತಾರೆ. ಹೌದು. ಆದರೆ ಆಶ್ಚರ್ಯ ಅಂದರೆ ನಮ್ಮಲ್ಲಿ ಆ ಥರದ ಸಾಹಿತ್ಯಿಕ ವಾತಾವರಣ ಖಂಡಿತ ಇರಲಿಲ್ಲ. ಯಾಕಂದರೆ ನನ್ನ ತಂದೆ ಫೋಟೋ ಸ್ಟುಡಿಯೋ. ಆದರೆ ನಿಮ್ಮ ತಾಯಿಯವರು ಹಾಡುಗಾರ್ತಿಯಾಗಿದ್ದರು, ವಾದ್ಯ ಸಂಗೀತ ಮಾಡ್ತಾರೆ? ಇಲ್ಲ, ತಂದೆ ತುಂಬ ಒಳ್ಳೆಯ ಗಾಯಕರು ಆಗಿದ್ದರು, ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು, ಜೊತೆಗೆ ವೈಲಿನ್ ನುಡಿಸ್ತಾ ಇದ್ರು ಅವರು, ಬಿ ಆರ್ ರಾಜಾರಾವ್ ರಾಜಾರಾಯರು. ಬಹುಶಃ ನನಗೆ ಸಂಗೀತದಲ್ಲಿರೋ ಆಸಕ್ತಿ ಆಗ್ಬೋದು, ಸಂಗೀತದಲ್ಲಿರೋ ಪ್ರವೇಶ ಆಗ್ಬೋದು ಎಲ್ಲನೂ ತಂದೆಯಿಂದ ಬಂದದ್ದು. ಫೋಟೋಗ್ರಾಫರ್ ಆಗಿದ್ದುಕೊಂಡು ಅವ್ರು ತುಂಬ ಚೆನ್ನಾಗಿ ಹಾಡ್ತಿದ್ದು. ಅದು ಸಂಗೀತ ಕೂಡ ಜೆನೆಟಿಕ್ ಆಗಿ ಬಂದ್ಬಿಡುತ್ತೆ ಅಲ್ವಾ, ನಮ್ಮ ತಂದೆ ಕಡೆಯಿಂದ ನಮ್ಮ ಸಂಗೀತ ಹಾಗೆ ಬಂತು. ಸಾಹಿತ್ಯದ ಬಹುಶಃ ನನಗೆ ಬಂದದ್ದು ಕೂಡ ತಾಯಿ ಕಡೆಯಿಂದ ಅನಿಸುತ್ತೆ. ಯಾಕಂದರೆ ನನ್ನ ತಾಯಿ ಆಗಿನ್ನೂ ಅವರು ಎಲ್ ಎಸ್ ತನಕ ಓದಿದ್ರು ಅಷ್ಟೇ. ನಮ್ಮ ತಂದೆ ಕೂಡ ಅಷ್ಟೇ, ಅವರೇನು ಹೈಸ್ಕೂಲ್ ಪೂರ್ತಿ ಮಾಡಿರಲಿಲ್ಲ, ರೀತಿಯ ಬಾಲ್ಯ ವಿವಾಹ ಅವ್ರದ್ದೆಲ್ಲ ಆ ಕಾಲಕ್ಕೆ. ಸೊ ಹಾಗಾಗಿ ಅವರು ವೆಂಕಟಲಕ್ಷ್ಮಮ್ಮ ಅಂತ, ವೆಂಕಟಲಕ್ಷ್ಮಮ್ಮ ನನ್ನ ತಾಯಿ, ಅವರೇನು ಮಾಡಿದ್ರು, ಅವರು ಅಲ್ಲಿ ಸರ್ಕ್ಯುಲೇಟಿಂಗ್ ಲೈಬ್ರರೀಸ್ ಇತ್ತು, ಆ ಸರ್ಕ್ಯುಲೇಟಿಂಗ್ ಲೈಬ್ರರೀಸಿಂದ ಅವರು ಒಂದಷ್ಟು ಕಾದಂಬರಿಗಳು ತೊಗೊಂಬರೋ ಮನೆಗೆ, ಮುಖ್ಯವಾಗಿ ತ್ರಿವೇಣಿ, ಯೂಶ್ವಲಾಗಿ ಹೆಂಗಸರೆಲ್ಲ ಜಾಸ್ತಿ ಓದಿದ್ದಾರೆ, ಜೊತೆಗೆ ಅನಕರು, ಮತ್ತು ಒಳ್ಳೊಳ್ಳೆಯ ತಾರಸೂದು ಇರ್ತಿತ್ತು. ಮತ್ತು ಅಡಿಗರ ಅನಾಥೆ ಅನ್ನೋ ಕಾದಂಬರಿಯನ್ನು ನಾನು ಬಿಡಿಸ್ಕೊಂಡಿದ್ದಾಗಲೇ ಓದಿದ್ದೆ. ಅಂದರೆ ನಮ್ಮ ಮನೆಗೆ ತಂದಿದ್ದರು ಅವರು, ನಮ್ಮ ತಾಯಿ. ಹೀಗಾಗಿ ನನಗೆ ಬಹುಶಃ ಒಂದು ರೀತಿಯ ಈ ಸಾಹಿತ್ಯದ ಒಂದು ನನ್ನ ಪ್ರಭಾವ ಆಗಿದ್ದು ಬಹುಶಃ ನಮ್ಮ ತಾಯಿ ಕಡೆಯಿಂದ ಅನಿಸುತ್ತೆ. ತಾಯಿ ತಂದಿದ್ದ ಪುಸ್ತಕಗಳು ನಾನು ಓದ್ತಾ ಇದ್ದೆ. ಆದರೆ ನಮ್ಮಲ್ಲಿ ಬೇರೆಯವರು ಇದ್ರಲ್ಲ, ನಾವು ಅವರೆಲ್ಲ, ಆದರೆ ಯಾರು ಕೂಡ ಸಾಹಿತ್ಯದ ಕಡೆ ಒಲವು, ನನಗೆ ಯಾಕೆ ನನಗೆ ಸಾಹಿತ್ಯದ ಕಡೆ ಒಲವು ಬಂತು ಅಥವಾ ನನಗೆ ಕವಿತೆ, ಯಾಕಂದರೆ ನಾನು ಮಿಡ್ಲ್ ಸ್ಕೂಲಿಂದಲೂ ಕವಿತೆಗಳು ಬರೀತಾ ಇದ್ದೆ. ಪ್ರತಿಯೊಂದು ಸಂದರ್ಭಕ್ಕೂ ಒಂದು ಕವಿತೆ ಬರೆಯೋದು, ನನ್ನ ತಂಗಿಗೆ ಏನಾದರೂ ಹೇಳಬೇಕಂದ್ರೆ ಒಂದು ಕವಿತೆ ಬರೆಯೋದು ಅಲ್ಲಿ. ಮತ್ತು ನನಗೆ ಮಿಡ್ಲ್ ಸ್ಕೂಲಲ್ಲಿ ನಮಗೆ ವೈ ಎಸ್ ಗುಂಡಪ್ಪನವರು ಅಂತ ಮೇಷ್ಟ್ರಿದ್ದರು, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು, ಜೊತೆಗೆ ಅವರಿಗೆ ಸಾಹಿತ್ಯದಲ್ಲಿ ತುಂಬಾ ಆಸಕ್ತಿ ಇತ್ತು. ಆ ಕಾಲದ ಮಾಸ್ತಿ ಪೂತಿನ ಅಂಥವರೆಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದ್ದರು. ಅವರು ಮತ್ತು ಶಿಶು ಸಾಹಿತ್ಯ ತುಂಬ ಬರೆದಿದ್ದರು ಕೂಡ ಅವರು, ವೈ ಎಸ್ ಗುಂಡಪ್ಪನವರು ಅಂತ. ಅವರು ನಮಗೆ ಮೇಷ್ಟ್ರಾಗಿದ್ದರು ಮಿಡ್ಲ್ ಸ್ಕೂಲಲ್ಲಿ, ತುಂಬ ಒಳ್ಳೆಯ ಮೇಷ್ಟ್ರು. ನಮ್ಮ ಮೇಷ್ಟ್ರಲ್ಲಿ ಇವತ್ತು ಜ್ಞಾಪಿಸ್ಕೊಟ್ರು ನಮಗೆ, ಅವ್ರಿಗೆ ಎಷ್ಟೊಂದು ಒಂದು ಇನ್ವಾಲ್ವ್ಡ್ ಆಗಿ ಪಾಠ ಮಾಡ್ತಿದ್ರು. ಮತ್ತು ಕೇವಲ ಏನೋ ಪಾಠ ಮಾಡಬೇಕು ಅಂತ ಮಾಡ್ತಿರ್ಲಿಲ್ಲ, ಅವ್ರು ಪಾಠ ಮಾಡ್ತಾಯಿದ್ದು ಯಾರು, ನಾವು ಎಲ್ಲ ಇನ್ನು 8th 9th ಇದ್ದವರಿಗೆ, ಸಣ್ಣ ಸಣ್ಣ ಹುಡುಗರು ಮತ್ತು ಹುಡುಗಿಯರು ಆಗಿದ್ದಿದ್ದು ಎಲ್ಲ ಒಂದೇ ಸ್ಕೂಲು ಹುಡುಗರಿಗೆ ಹುಡುಗಿಯರಿಗೆ. ಆದರೆ ಅವರು ಹೇಗೆ ತನ್ಮಯರಾಗಿ ಪಾಠ ಮಾಡ್ತಿದ್ರು ಅಂದರೆ, ಯಾರೋ ದೊಡ್ಡ MA ಸ್ಟೂಡೆಂಟ್ಸ್ ಮಾಡೋಂಗೆ ಮಾಡೋರು ಅಂದರೆ, ಅಷ್ಟೊಂದು ತನ್ಮಯತೆ ಇತ್ತು ಅವರ ಪಾಠದಲ್ಲಿ. ಮತ್ತು ಅವರಿಗೆ ಮಕ್ಕಳಲ್ಲೂ ಸಾಹಿತ್ಯವನ್ನು, ಸಾಹಿತ್ಯದ ಆಸಕ್ತಿಯನ್ನು ಕುದುರಿಸಬೇಕು ಅನ್ನೋದಿತ್ತು. ಕಾವ್ಯದಲ್ಲಿ ಕ್ಲಾಸಲ್ಲಿ ಹೇಳೋರು ಅವರು, ನೀವು ಪದ್ಯ ಬರೀರಿ, ಯಾವ್ದಾದ್ರು ಹೇಳ್ಬಿಟ್ಟು ಪದ್ಯ ಬರೀರಿ ಅನ್ನೋರು. ಯಾರು ಪದ್ಯ ಬರೀತಾರಪ್ಪ ಆ ಚಿಕ್ಕ ವಯಸ್ಸಲ್ಲಿ? ಆದರೆ ನಾನು ಬರೀತಿದ್ದೆ, ಅವರೇನಾದ್ರು ಹೇಳಿದ್ರೆ ಅದಕ್ಕೇನೋ ಒಂದು ಪ್ರತಿಕ್ರಿಯೆ ನಾನು ಬರೀತಿದ್ದೆ. ಹಾಗಾಗಿ ಅವರು ನೋಡಿಬಿಟ್ಟು ಅವರು ನನ್ನ ಭಾಳ ಪ್ರೋತ್ಸಾಹ ಕೊಟ್ರೆ, ಚೆನ್ನಾಗಿ ಬರೀತೀಯ ನೀನು, ಬರೆಯೋ ಸಾಹಿತ್ಯದಲ್ಲಿ ಅಂತ. ಆ ಕಾಲದಲ್ಲಿ ಪದ್ಯ ಬರೆಯೋದು, ನಾಟಕ ಬರೆಯೋದು, ನಾವೆಲ್ಲ ಸೇರಿಕೊಂಡು ಆಡೋದು ಎಲ್ಲ ಮಾಡ್ತಿದ್ವಿ. ಇದು 7th ತರಗತಿಯಲ್ಲಿರುವ ನಾನು, ಅದೇ ಇನ್ನೂ ಮಿಡ್ಲ್ ಸ್ಕೂಲ್ ಇನ್ನು ಹೈಸ್ಕೂಲ್ ಬಂದಿರಲಿಲ್ಲ. ಅಂದರೆ ಯಾಕೆ ನನಗೆ ಕಾವ್ಯದಲ್ಲಾಗಲಿ ಸಾಹಿತ್ಯದಲ್ಲಿ ಅಷ್ಟು ಆಸಕ್ತಿ ಯಾಕೆ ಬಂತು ಅದು ನನಗೆ ಗೊತ್ತಿಲ್ಲ. ಜೊತೆಗೆ ಸಂಗೀತದ ನನಗೆ ತುಂಬ ಆಸಕ್ತಿ. ನಮ್ಮ ಮೊದಲೇ ಹೇಳಿದಾಗೆ ನಮ್ಮ ತಂದೆ ಒಳ್ಳೆಯ ಗಾಯಕರಾಗಿದ್ದರು. ಇಷ್ಟಾಗಿ ನನ್ನ ತಂಗಿಯರಿಗೆ ಸಂಗೀತ ಹೇಳಕ್ಕೆ ಕಲಿಯಕ್ಕೆ ಕಳಿಸ್ತಾ ಇದ್ದರು, ನನಗೆ ಕಳಿಸಿರಲಿಲ್ಲ. ಯಾಕಂದರೆ ಆಗ ಹೆಣ್ಮಕ್ಳು ಕಳಿಸ್ಬೇಕಾಗಿತ್ತಲ್ಲ, ಹೌದು, ಅವರಿಗೆ ಮದುವೆಗೆ ಏನು 4 ಹಾಡಾದರೂ ಬಂದಿರಬೇಕು ಅನ್ನೋದಿತ್ತು. ಆದರೆ ನನಗೆ ಚೆನ್ನಾಗಿ ಹಾಡ್ತೀನಿ ತಮ್ಮಪ್ಪಂಗೆ ಗೊತ್ತಿದ್ರು, ನನಗೆ ಸಂಗೀತಕ್ಕೆ ಕಳಿಸಿರಲಿಲ್ಲ ಅವರು. ಆದರೆ ನಾನು ಆವಾಗೆಲ್ಲ ಕಾಂಪಿಟಿಷನ್ಸಲ್ಲೂ ರೈಟ್ ಫ್ರಮ್ ಮಿಡ್ಲ್ ಸ್ಕೂಲ್, ಆಮೇಲೆ ಹೈಸ್ಕೂಲ್, ಕಾಲೇಜ್ ಲೆವೆಲ್ ಕೂಡ ಎಲ್ಲ ಮ್ಯೂಸಿಕ್ ಕಾಂಪಿಟೇಷನ್ಸಲ್ಲೂ ಫಸ್ಟ್ ಪ್ರೈಸ್ ಬರ್ತಿತ್ತು ನನಗೆ. ಆಮೇಲೆ ನಾನು ಸಂಗೀತ ಕಲಿತೆ, ಆಕಾಶವಾಣಿಯ ಆಡಿಷನ್ ಸಿಂಗರ್ ಆಗಿದ್ದೆ, ನಾನು ಕ್ಯಾಸೆಟ್ಸಲ್ಲೂ ಕೆಲವು ಹಾಡುಗಳನ್ನ ಹಾಡಿದ್ದೀನಿ ನಾನು. ಇಷ್ಟೆಲ್ಲ ನನಗೇನು ಸಂಗೀತದಲ್ಲಿ ನನಗೆ ತುಂಬಾ ಆಸಕ್ತಿ. ಮತ್ತು ಶಾಸ್ತ್ರೀಯ ಸಂಗೀತ ಕಲಿತದ ನಮ್ಮ ಮೇಷ್ಟ್ರು ಹೇಳಿದರು,
ಲಕ್ಷ್ಮಣ್ ರಾವ್ರೆ ದಯವಿಟ್ಟು ಬಿಡಬೇಡಿ, ಸಂಗೀತ ಕಲ್ತ್ಕೊಳ್ಳಿ, ಇಲ್ಲ ತುಂಬ ಒಳ್ಳೆಯ ಭವಿಷ್ಯ ಇದೆ ಅಂತ. ಬಟ್ ಅಷ್ಟೊತ್ತಿಗೆ ನನಗೆ ಸಾಹಿತ್ಯದಲ್ಲಿ ನನ್ನ ಸ್ವಲ್ಪ ಭದ್ರವಾಗಿ ನನ್ನ ಹೆಜ್ಜೆ ಊರ್ತಾ ಇದ್ದ ಕಾಲ. ಹಾಗಾಗಿ ಎರಡು ದೋಣಿನಲ್ಲಿ ಪ್ರಯಾಣ ಮಾಡೋದು ಬೇಡ ಅಂಥೇಳಿ ನಾನು ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡೆ. ಹಾಗಾದರೆ ಸಾಹಿತ್ಯದ ಪ್ರೇರಣೆ ಕೊಟ್ಟವರು ಗುಂಡಪ್ಪನವರು. ಗುಂಡಪ್ಪನವರು ಪ್ರೇರಣೆ ಅಂದರೆ ನನಗಿತ್ತು ಒಳಗೆ, ನಾನು ಅದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮಗೆ ಪ್ರೇರಣೆ ಹೊರಗಡೆಯಿಂದ ಬರುತ್ತೆ, ಆ ಪ್ರೇರಣೆ ಬಂದವರು ಎಲ್ಲರೂ ಕೂಡ ಕವಿಗಳಾಗಲ್ಲ, ಒಳಗೆಲ್ಲೋ ಇರಬೇಕು ಸುಪ್ತವಾಗಿ. ನಿಮ್ಮಲ್ಲೇ ಒಂದು ಆ ಥರದ ಒಂದು ಬೀಜ ಒಳಗಡೆ ಇದ್ದರೆ ಅದು ಸ್ಪ್ರೌಟ್ ಆಗತ್ತೆ ಅಷ್ಟೇ, ಹೌದು ಸ್ಫುರಣ ಆಗುತ್ತೆ. ಹಾಂ ಅಲ್ವಾ, ಇಲ್ದಿದ್ರೆ ಅವ್ರು ಅದು ಆ ಇಡೀ ಕ್ಲಾಸ್ಗೆ ಅವ್ರು ಪಾಠ ಮಾಡ್ತಾ ಇದ್ದಿದ್ದು ನನಗೊಬ್ಬನಿಗೇನು ಅಲ್ವಲ್ಲ. ಆದರೆ ನನ್ನೊಬ್ಬನಿಗೆ ಯಾಕೆ ಅದ್ರ ಬಗ್ಗೆ ಆಸಕ್ತಿ ಮೂಡ್ತಂದರೆ ನನ್ನ ಒಳಗಡೆ ಇತ್ತದು, ಅದಕ್ಕೆ ಪೂರಕವಾದಂತಹ ಒಂದು ಆವಾಗ ಪ್ರೋತ್ಸಾಹ ವಾತಾವರಣ ಎಲ್ಲ ಬಂದದ್ರಿಂದ ಗುಂಡಪ್ಪನವ್ರನ್ನ ಇವತ್ತಿಗೂ ಜ್ಞಾಪಿಸ್ಕೋತೀನಿ, ನಾನು ಎಲ್ಲ ಕಡೆ ಜ್ಞಾಪಿಸ್ಕೋತೀನಿ. ಯಾಕಂದರೆ ಒಂದು ಆದ್ಯ ಗುರುಗಳವರು ಆ ಕಾಲಕ್ಕೆ ಅವ್ರನ್ನ, ಅದಕ್ಕೋಸ್ಕರ ನಾನು ಅವ್ರನ್ನ ಜ್ಞಾಪಿಸ್ಕೋತೀನಿ. ಹೀಗೆ ಆವಾಗ ನಾನು ಮಿಡ್ಲ್ ಸ್ಕೂಲಿಂದ ಬಂದೆ ಹೈಸ್ಕೂಲು. ಹೈಸ್ಕೂಲ್ ಆದಮೇಲೆ ಒಂದು ವಿಷಯ ಹೇಳಲೇಬೇಕು ನೀವು ಸಮಾನ ನನ್ನ ಕೇಳಬೇಕಾದ್ರೆ, ನನ್ನ ಬಗ್ಗೆ ಮಾತಾಡಬೇಕಾದ್ರೆ ತುಂಟ ಕವಿ ಆ ಥರ ಎಲ್ಲ ಹೇಳ್ತಾರೆ, ಮಿಸ್ಚೀಫ್ ಅಂತ. ಅದೆಲ್ಲ ಹೇಗೆ ಬಂತು ನಿಮಗೆ ಅಂದರೆ, ನನಗೆ ಸ್ವಭಾವದಲ್ಲೇ ಇದ್ದಿದ್ದದು. ನಾನು ರೈಟ್, ನನ್ನ ಚಿಕ್ಕ ಹುಡುಗನಾಗಿಂದಲೂ ನಾನು ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಇದ್ದಾಗಿಂದಲೂ ಬಂದದ್ದೇ ಅದು. ಹಾಗಾಗಿ ಆ ಮಿಸ್ಚೀಫ್ ಜೊತೆಗೆ ನನಗೇನಂದರೆ, ಆವಾಗ ಚಿಂತಾಮಣಿಯಲ್ಲಿ ನಾನು ಹೈಸ್ಕೂಲಲ್ಲಿ ಓದ್ತಿದ್ದಾಗ ಎಸ್ ಎಸ್ ಎಲ್ ಸಿನಲ್ಲಿದ್ದಾಗ ಹೆಡ್ ಮಾಸ್ಟರ್ ಇದ್ದರು ಎನ್ ಎಸ್ ರಾಮರಾಯರು ಅಂತ, ಬಹಳ ಸ್ಟ್ರಿಕ್ಟ್ ಅವರು. ಅವ್ರು ಯಾವಾಗಲೂ ಒಂದು ಬುಲ್ಡಾಗ್ ಚಾಕ್ ಪೀಸ್ ಡಬ್ಬಿ ಇತ್ತು, ಅದನ್ನೊಂದು ತಗೊಂಬಂದು ಕ್ಲಾಸಿಗೆ ತೊಗೊಂಬರೋರು ಅವ್ರಿಗೆ ಬುಲ್ಡಾಗ್ ಅಂತ ಕರಿತಾ ಇದ್ವಿ ನಾವು. ಒಂಥರ ಆ ಥರದ ಇದು ಫೆರೋಷಿಯಸ್, ಮತ್ತು ಸ್ಟ್ರಿಕ್ಟ್ ಅವರು. ಅವರು ಅಂದರೆ ಭಾಳ ಅವ್ರ ಕಾಲ ನಿಜವಾಗ್ಲೂ ಗೋಲ್ಡನ್ ಏಜ್ ಅಂತ, ಅದೇ ಒಂದು ಸ್ವರ್ಣ ಯುಗ ನಮ್ಮ ಹೈಸ್ಕೂಲ್ಗೆ. ಯಾಕಂದರೆ ತುಂಬ ಆವಾಗೆಲ್ಲ ನೋಡಿ ಇದ್ದಿದ್ದು ಒಂದು ಸ್ಕೂಲ್ ಅಷ್ಟೇ, ಒಂದು ಹೈಸ್ಕೂಲ್ ಇಡೀ ತಾಲೂಕ್ಗೆ. ಸೊ ಅಂಥ ಕಡೆ ನಮಗೆ ಅವರು ಅವರು ಹೆಡ್ ಮಾಸ್ಟ್ರು ಭಾಳ ಸ್ಟ್ರಿಕ್ಟಾಗಿ ಇರ್ತಿದ್ರು. ನನಗೇನಂದರೆ ನನಗೆ ಎಲ್ಲ ಥರದ ಆಸಕ್ತಿಗಳು ಇತ್ತು. ನನಗೆ ಬರೀ ಪಾಠದಲ್ಲಿ ಅಷ್ಟೇ ಅಲ್ಲ, ಹಾಡಲ್ಲಿತ್ತು, ಸಿನಿಮಾ ಹುಚ್ಚು, ಆಟಗಳು ಎಲ್ಲ, ಈವನ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಸಲ್ಲೂ ನಾನು ಪ್ರೈಸ್ ತಗೋತಾ ಇದ್ದೆ. ಸೊ ಈ ಥರ ಆಲಿನಾಲ್ ಒಟ್ಟು ಸಿಕ್ಕಾಪಟ್ಟೆ ಎನರ್ಜಿ ಇತ್ತಾಗ ಎಲ್ಲದರಲ್ಲೂ ಆ ಥರದ ಇದರಲ್ಲಿ. ಆವಾಗ ನಾನು ಆವಾಗ ಚಿಂತಾಮಣಿಯಲ್ಲಿ ಎರಡೇ ಎರಡು ಥಿಯೇಟರ್ಸ್ ಇದ್ವು. ಅದರಲ್ಲಿ ಆ ಎರಡು ಥಿಯೇಟರ್ಸ್ನ ಮ್ಯಾನೇಜರು ನಮ್ಮ ತಂದೆಗೆ ಭಾಳ ಕ್ಲೋಸ್ ಫ್ರೆಂಡು. ಅವರು ನಮ್ಮನೆಗೆ ಯಾವಾಗಲೂ ಬರೋರು ಮಾಡೋರು. ಸೊ ನಾನು ಅದಕ್ಕೋಸ್ಕರ ಏನು ಮಾಡ್ತಿದ್ದೆ, ಸೀದಾ ಥಿಯೇಟರ್ ಹತ್ರ ಹೋದರೆ ಅವರಿರೋರು. ಅವ್ರು ಬಂದು ಏನೋ ಬಂದೆ ಅಂದರೆ ಸಿನಿಮಾ ನೋಡೋಕ್ಕೆ, ಅವ್ರು ಒಳಗೆ ಕರ್ಕೊಂಡೋಗಿ ಕೂಡ್ಸೋರು. ಹೀಗಾಗಿ ಸಿನಿಮಾ ನೋಡೋ ಹುಚ್ಚು ಆಗಾದಿದ್ದಾಯಿತು. ಆಗ ಅವರು ಚಿಂತಾಮಣಿಯಲ್ಲಿ ಬುಧವಾರದ ದಿನ ಅದು ಜನರಲ್ ಹಾಲಿಡೇ ಎಲ್ಲ ಅಂಗಡಿಗಳಿಗೆ, ಹಾಗಾಗಿ ಬುಧವಾರದ ದಿನ ಏನು ಮಾಡೋರು, ಅವರು ಮ್ಯಾಟಿನಿ ಶೋ ಅಂತ ಶುರು ಮಾಡಿದ್ರು. ಆ ಮ್ಯಾಟಿನಿ ಶೋ ಶುರು ಮಾಡಿದಾಗ ಏನಾಯಿತು, ಇವರು ಸ್ಕೂಲಿಂದ ಹುಡುಗರು ಚಕ್ಕರ್ ಹೊಡೆದು ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ಹೆಡ್ ಮಾಸ್ಟ್ರು ಮಧ್ಯಾಹ್ನನೇ ಅವರು ಮ್ಯಾಥಮೆಟಿಕ್ಸ್ ಕ್ಲಾಸ್ ಹಾಕ್ಕೊಳ್ಳೋರು. ಮ್ಯಾಥಮೆಟಿಕ್ಸ್ ಹಾಕ್ಕೊಂಡು ಯಾಕಡೆ ಯಾರು ಹೋಗಬಾರ್ದು ಅಲ್ಲಿಗೆ ಅಂತ, ಮ್ಯಾಟಿನಿಗೆ ಅಂತ. ನಾವು ಅದೇ ಕೆಲಸವಾಗಿ ಚಕ್ಕರ್ ಹೊಡೆದು ಹೋಗ್ತಾ ಇದ್ವಿ, ನಾನು ಇನ್ನೊಂದಷ್ಟು ಜನ ಸ್ನೇಹಿತರೆಲ್ಲ. ನಾವು ಅಲ್ಲಿಗೆ ಹೋಗ್ಬಿಟ್ಟು ಮ್ಯಾಟಿನಿಗೆ ಹೋಗೋದು. ಆಮೇಲೆ ನಮ್ಮ ಅಪ್ಪ ಹತ್ರ ಬಂದು, ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಅವರು, ಅವ್ರು ಬರೋರು. ಬಂದುಬಿಟ್ಟು ಅಲ್ಲಿ ನಮ್ಮ ಮನೆಗೆ ಬಂದಾಗ, ನಿಮ್ಮ ಹುಡುಗ ಇದಾನಲ್ಲ ನನ್ನ ಕ್ಲಾಸ್ಗೆ ಚಕ್ಕರ್ ಹೊಡೆದವನು ಸಿನಿಮಾ ಮ್ಯಾಟಿನಿ ಶೋಗೆ ಹೋಗ್ತಾನೆ, ಅವನು ಇ ಪಿ ಎಸ್ ಅಷ್ಟೇ ಬರೋದವನು. ಆ ಕಾಲದಲ್ಲಿ ಇ ಪಿ ಎಸ್ ಮತ್ತು ಇ ಸಿ ಪಿ ಎಸ್ ಅಂತ ಎರಡಿತ್ತು. ಇ ಪಿ ಎಸ್ ಅಂದರೆ ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್ ಅಂತ ಗ್ರೇಡ್ ಅದು ಅಷ್ಟೇ. ಇ ಸಿ ಪಿ ಎಸ್ ಅಂದರೆ ಎಲಿಜಿಬಲ್ ಫಾರ್ ಕೊಲಿಜಿಯೇಟ್ ಎಜುಕೇಷನ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್. ನೀವು ಮುಂದೆ ಹೋಗಬೇಕಂದ್ರೆ ಇ ಸಿ ಪಿ ಎಸ್ ಆಗಿರಬೇಕು. ಇ ಸಿ ಪಿ ಎಸ್ ಆಗಬೇಕಾಗಿದ್ದರೆ ಅಟ್ಲೀಸ್ಟ್ 35% ಬಂದಿರಬೇಕು. ಹೌದು, 30% ಬಂದರೆ ಇ ಪಿ ಎಸ್. ಇವನು ಇಷ್ಟೇ, ಇವನು ಇ ಪಿ ಎಸ್ ಅಷ್ಟೇ ಬರೋದು ಅಂತ ಹೇಳಿದರು. ಬಟ್ ನಾನು ಓದ್ನಲ್ಲೂ ಭಾಳ ಮುಂದೆ ಇದ್ದೆ, ನಾನು ಯಾರ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಆ ಕಾಲದಿಂದಲೂ ಒಂದು ರೀತಿ ಸ್ವಾವಲಂಬಿ ನಾನು, ನಾನೇ ಬೇರೆಯವ್ರಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಎಲ್ಲ ಹುಡುಗರನ್ನ ಕರ್ಕೊಂಡ್ಬಂದು ಅವ್ರಿಗೆ ಗ್ರಾಮರು ಅದು ಇದು ಎಲ್ಲ ಹೇಳ್ಕೊಡ್ತಾ ಇದ್ದೆ ಮನೆಯಲ್ಲೇ. ಹಾಗಾಗಿ ನಾನು ಆ ಸಲ ಎಸ್ ಎಸ್ ಎಲ್ ಸಿನಲ್ಲಿ ಐ ವಾಸ್ ಸೆಕೆಂಡ್ ಫಾರ್ ದ ಇದು ಜಿಲ್ಲೆಗೆ. ಹಾಂ, ಇದಕ್ಕೆ ಅದು ಆಗೆಲ್ಲ ಈ ರಿಸಲ್ಟ್ ನೋಡ್ಕೋಬೇಕಂದ್ರೆ ಅಲ್ಲಿಗೆ ಪೋಸ್ಟಲ್ ಬಂದಿರ್ತಾ ಇತ್ತು ಅದು. ಅವರು ಅದನ್ನು ಓಪನ್ ಮಾಡಿ ಅದನ್ನೆಲ್ಲ ತೆಗೆದು ಆಮೇಲೆ ಅದನ್ನೆಲ್ಲ ಅವರು ಲಿಸ್ಟ್ ಮಾಡಿ ಆಮೇಲೆ ಬೋರ್ಡ್ಗೆ ಹಾಕ್ತಾಯಿದ್ದು. ಸೊ ನಾವು ಬೆಳಗ್ಗೆ ಹೋಗಿ ಅಲ್ಲಿ ಕಾದ್ಕೊಂಡಿರ್ತಾ ಇದ್ವಿ.
ಸೊ ಅದು ರಿಜಿಸ್ಟರ್ ಪೋಸ್ಟಲ್ಲಿ ಬಂತು, ತೊಗೊಂಡು ಮಾಡಿ ಅದು ಮಾಡ್ತಾಯಿದ್ರು. ಆಮೇಲೆ ನಾವೆಲ್ಲ ಹೊರಗಡೆಯಿಂದ ಕಿಟಕಿಲಿ ನಿಂತು ನೋಡ್ತಾಯಿದ್ವಿ. ಆವಾಗ ರಾಮರಾಯರು ಹೆಡ್ ಮಾಸ್ಟ್ರು, ಹೇ ನೀ ಪೋಲಿ ಗ್ಯಾಂಗ್ ಎಲ್ಲರೂ ಫಸ್ಟ್ ಕ್ಲಾಸ್ ಹೋಗ್ರೋ ಅಂದರೆ ನಮ್ಮ ಪೋಲಿ ಗ್ಯಾಂಗ್ ಎಲ್ಲ ಫಸ್ಟ್ ಕ್ಲಾಸು ಅಂದರೆ ಆ ಥರ ಇದ್ವಿ. ಅಂದರೆ ಆ ಥರದ ಕಾಲ ಅದು. ಬಟ್ ಎನಿವೇ ನನಗೆ ನಮ್ಮ ಸ್ವಭಾವದಲ್ಲೇ ಇತ್ತವೆಲ್ಲ. ಅಂದರೆ ನಿಮಗೊಂದು ಬಿರುದು ಇತ್ತು ಅಧ್ಯಾಪಕರಿಗೆ ತಲೆನೋವಾಗುವಂಥ? ಖಂಡಿತವಾಗು ಎಲ್ಲರಿಗೂ. ಮೊದಲು ಅವರ ಅಧ್ಯಾಪಕರಿಗೆ ತಲೆನೋವು, ಆಮೇಲೆ ಸಮಾಜಕ್ಕೆ ತಲೆನೋವು ಕವಿಯಾಗಿ. ಹಾಗೆ ಆ ಅಲ್ಲಿಂದ ಮತ್ತೆ ದಾವಣಗೆರೆಗೆ ಹೋದೆ. ಎಸ್ ಎಲ್ ಸಿ ಆದ್ಮೇಲಿಂದ ನಮ್ಮಪ್ಪ ನನ್ನ ಮುಂದಕ್ಕೆ ಕಳಿಸ್ಲೇಬೇಕಾಗಿತ್ತು. ನಿಜ ಹೇಳಬೇಕಂದ್ರೆ ನಮ್ಮ ಅಪ್ಪನಿಗೆ ನಾನು ಫೇಲ್ ಆಗಿದ್ದರೆ ಭಾಳ ಸಂತೋಷ ಆಗಿರೋದು. ಯಾಕಂದರೆ 9 ಜನ ಮಕ್ಕಳು ನಾವು, ಆಮೇಲೆ ನಾನು ದೊಡ್ಡವನು, ನಾನೇ ಮಗ. ನಮ್ಮಿಂದ ನಮ್ಮ ಅಕ್ಕ ಒಬ್ಬರು ಇದ್ದರು ಅಷ್ಟೇ. ಏನಂದರೆ ಮಜ್ಜೆ ಮಕ್ಕಳು ಅವ್ರ ಸ್ಟುಡಿಯೋ ಅಷ್ಟೇ ಇರು, ಸ್ಟುಡಿಯೋ ಅವ್ರಿಗೆ ಸಹಾಯ ಮಾಡೋಕ್ಕೆ ಏನಾದರೂ ನಾನು ಇದ್ದಿದ್ದರೆ ಭಾಳ ಸಂತೋಷ ಆಗೋದು ಅವರಿಗೆ. ಹೌದು, ಡಿಸ್ಕಂಟಿನ್ಯೂ ಮಾಡಿ ಅವರಿಗೆ ನಾನು ಸ್ಟುಡಿಯೋದಲ್ಲಿ ಇದ್ದಿದ್ದರೆ ನಾನು ಅದೇನೇ ಆಗಲಿ ಸ್ಟುಡಿಯೋಗೆ ಬರಬಾರ್ದು ಅಂತ. ನಾನು ಅದಕ್ಕೋಸ್ಕರ ನಾನು ಯಾವಾಗ ಎಸ್ ಎಸ್ ಎಲ್ ಸಿನಲ್ಲಿ ಹೈ ಫಸ್ಟ್ ಕ್ಲಾಸ್ ಬೇರೆ ಬಂದು ನಮ್ಮ ಸೆಂಟ್ರಿಗೆ ಸೆಕೆಂಡ್ ಬಂದು ಎಲ್ಲ ಆದಮೇಲೆ ಅಲ್ಲೇ ಒಂದು ಪಾಲಿಟೆಕ್ನಿಕ್ ಇತ್ತು. ಆ ಪಾಲಿಟೆಕ್ನಿಕ್ ಪ್ರಿನ್ಸಿಪಾಲ್ ಕೂಡ ನಮ್ಮ ಅಪ್ಪನ ಭಾಳ ಕ್ಲೋಸ್ ಅಲ್ಲ, ಯಾಕಂದರೆ ಚಿಕ್ಕೂರಲ್ಲ ಎಲ್ಲ ಅವರೆಲ್ಲ ಎಲ್ಲರೂ ಕ್ಲೋ ಇದ್ದು. ನಮ್ಮಪ್ಪನೂ ಸಾಕಷ್ಟು ಎಲ್ಲ ಒಂದು ರೀತಿ ಎಲ್ರಿಗೂ ಗೊತ್ತಿದ್ದಂಥ ವ್ಯಕ್ತಿ. ಅವರು ಬರೋರು ನಮ್ಮ ಮನೆಗೆ. ಅವ್ರಿಗೆ ಏನಂದರೆ ಏನಾದ್ರು ಮಾಡೋದು ಚಿಂತಾಮಣಿಲಾದರೂ ಇರಲಿ, ಇನ್ನೆಲ್ಲಾದರೂ ಹೋದರೆ ಇವನು ಇಲ್ಲೇ ಹಿಂಗಿದ್ದಾನೆ, ಇವನು ಉದ್ಧಾರ ಆಗ್ತಾನ ಅಂತ. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ. ಓ ಇವು ನೀ ಬೆಂಗಳೂರಿಗೆ ಹೋಗಿ ಉದ್ಧಾರ ಆದಂಗೆ ಇದೆ ಅಂತಿದ್ರು. ಆಮೇಲೆ ಅವರು ಕೊನೆಗೆ ಪಾಲಿಟೆಕ್ನಿಕಲ್ಲಿ ಸೇರಿಸ್ಬೇಕು ಅಂತ ಹೋದರು. ಅವ್ರ ಪ್ರಿನ್ಸಿಪಾಲ್ ನಮ್ಮ ಮನೆಗೆ ಬಂದಾಗ ಅವರು ಅವನು ಸೇರಿಸಿ ನಾನು ಸೀಟ್ ಕೊಡೋದಿಲ್ಲ, ಅವ್ರು ನೀವು ಕಾಲೇಜಿಗೆ ಕಳಿಸ್ಬೇಕು ನೀವು ಅಂತ ಅವರೇ ಹೇಳಿದರು. ಮತ್ತು ಪಾಪ ಅವನು ಹೆಡ್ ನಮ್ಮ ರಾಮರಾಯರು ಹೇಳಿದ್ರು. ಆಮೇಲೆ ನಮ್ಮಪ್ಪ ವಿಧಿ ಇಲ್ಲದೆ ನೀನೆಲ್ಲರಿಗೂ ಇನ್ನು ಬೆಂಗಳೂರು ಕಳ್ಸೋಕ್ಕಂತೂ ಇಷ್ಟ ಇರಲಿಲ್ಲ ಅವ್ರಿಗೆ. ದಾವಣಗೆರೆಯಲ್ಲಿ ನಮ್ಮ ಸಹೋದರತ್ತೆ ಇದ್ದರು, ಅಂದರೆ ನಮ್ಮ ತಂದೆಯ ತಂಗಿ. ಸೊ ಅಲ್ಲಿಗೆ ಕಾಲೇಜಿಗೆ ಕಳಿಸಿದ್ರು. ಸೊ ನಿಜವಾಗೂ ನಂಗೆ ಹೇಳ್ಬೇಕಾದ್ರೆ ನನ್ನ ಜೀವನದ ತಿರುವಲ್ಲೇ. ಸೊ ಅಲ್ಲಿ ಬಂದೆ. ಅಲ್ಲಿ ಪಿ ಯು ಸಿನೂ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿತ್ತು, ಆದರೆ ಅದೃಷ್ಟವಶಾತ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಲಿಲ್ಲ ನನಗೆ. ಯಾಕಂದರೆ ಸಿಕ್ಕಿದ್ದಿದ್ರೆ ನಾನು ಇಂಜಿನಿಯರಿಂಗ್ ಹೋಗ್ಬಿಡ್ತಿತ್ತೇನು, ಆದರೆ ಸಿಕ್ಕಲಿಲ್ಲ ಅಂದ್ಬಿಟ್ಟು ನಾನು ಬಿ ಎಸ್ ಸಿ ಸೇರಿಕೊಂಡಿದ್ದೆ. ನಮಗೊಂದು ಲಾಸ್ ಆಗ್ತಿತ್ತು ಇಂಜಿನಿಯರ್ ಇರ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ನಾನು ಪಿ ಯು ಸಿಲಲ್ಲಿ ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾಗಿದ್ದರು ಪ್ರಕಾಶ್ ಅಂತ, ಆಮೇಲೆ ಪ್ರಸನ್ನ, ಅವರೆಲ್ಲನೂ ಕೂಡ ಆಮೇಲೆ ಇಂಜಿನಿಯರಿಂಗ್ ಹೋದರು. ಹಾಗಾಗಿ ಪಾಪ ಆಮೇಲೆ ಅವರಿಗೆ ಇಂಜಿನಿಯರಿಂಗಲ್ಲೂ ಅವ್ರು ಉದ್ಧಾರ ಆಗಲಿಲ್ಲ. ಸಾಹಿತ್ಯಕ್ಕೆ ಅಂದರೆ ಇಲ್ಲೂ ಕೂಡ ಫುಲ್ ಟೈಮ್ ಬರೋಕ್ಕಾಗಲಿಲ್ಲ. ಹೀಗಾಗಿ ಅವ್ರಿಗೆಲ್ಲ ತುಂಬಾ ಬೇಜಾರು ಮಾಡಿಕೊಟ್ರು. ಬಟ್ ನಾನು ಅಟ್ಲೀಸ್ಟ್ ಬಿ ಎಸ್ ಸಿ ಸೇರಿದೆ. ಬಿ ಎಸ್ ಸಿಲಿ ನಮ್ಮ ಮೇಷ್ಟ್ರಿ ಅಲ್ಲಿ ಸೀತಾರಾಮ ಶಾಸ್ತ್ರಿಗಳು ಅಂತಿದ್ದರು. ಅವರು ನನ್ನಲ್ಲಿ ಸಾಹಿತ್ಯದ ಆಸಕ್ತಿ ಎಲ್ಲ ಇದ್ದಿದ್ದು, ನಾನು ಕಾಲೇಜ್ ಮ್ಯಾಗ್ಝಿನ್ಗೆಲ್ಲ ಪದ್ಯ ಕೊಟ್ಟಿದ್ದೆ ಮತ್ತು ಕಥೆ ಕೊಟ್ಟಿದ್ದೆ ಎಲ್ಲ. ಅದೆಲ್ಲ ನೋಡಿ ಅವ್ರು ಹೇಳಿದ್ರು, ನಿನಗೆ ಇಷ್ಟು ಆಸಕ್ತಿ ಇದೆ, ನೀನು ಯಾಕೆ ಹೋಗಿ ಹೋಗಿ ಬಿ ಎಸ್ ಸಿಲಿ ಇದೆಯಾ, ನೀನು ಸಾಹಿತ್ಯವನ್ನೇ ಓದು ಅಂತ ಹೇಳಿದ್ರು. ಬಿ ಎಗೆ ಹೋಗು, ಕನ್ನಡ ಇಂಗ್ಲೀಷ್ ಮೇಜರ್ಸ್ ತಗೋ ಅಂತ. ಅದಕ್ಕೆ ನಮ್ಮ ತಂದೆಗೆ ಹೇಳಿದೆ ಬಂದು, ನಾನು ಇಲ್ಲಿ ಬರ್ತೇನೆ ಬೆಂಗಳೂರಿಗೆ ಬಂದು ಬಿ ಎಗೆ ಜಾಯ್ನ್ ಆಗ್ತೀನಿ ಅಂತ. ನಮ್ಮ ತಂದೆಗೆ ಅವೆಲ್ಲ ಏನು ವ್ಯತ್ಯಾಸ ಗೊತ್ತಾಗ್ತಿರಲಿಲ್ಲ. ಅವ್ರಿಗೇನು ನೀನು ಎಷ್ಟು ದಿನ ನಮ್ಮ ತಂಗಿ ಮನೇಲಿ ಬಿಡೋದು, ಹೋಗಿ ಸ್ವಂತವಾಗಿ ಇಲ್ಲಿ ಓದ್ಕೊಳ್ಳಿ ಅಂತೇಳಿ ಅವರು ಅಲ್ಲಿಂದ ಬಿಟ್ಟಮೇಲೆ ಇಲ್ಲಿ ಬಂದೆ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿಗೆ ಬಂದೆ. ಅಲ್ಲಿ ನಾನು ಮೊಟ್ಟ ಮೊದಲು ನಾನು ಭೇಟಿ ಮಾಡಿದ್ದು ನಮ್ಮ ನಿಸಾರ್ ಅಹಮದ್ ಅವ್ರನ್ನ. ಅವ್ರ ಪದ್ಯಗಳು ಓದ್ಕೊಂಡಿದ್ದೆ ಆ ಕಾಲಕ್ಕೆ. ನಾನು ನನಗೆ ತುಂಬಾ ಇಷ್ಟವಾದ ಕವಿ ಅವರು, ಯಾಕಂದರೆ ಆಕರ್ಷಕವಾಗಿರುತ್ತೆ ಅವ್ರ ಕವಿಗಳು ಕವಿತೆಗಳೆಲ್ಲ. ಆಮೇಲೆ ನಾನು ಒಂದು ನಿಸಾರ್ ಅಹಮದ್ ಅವ್ರಿಗೆ ನಾನು ಒಂದು ಕೆಲವು ಪದ್ಯ ಬರೆದಿದ್ದೀನಿ ನಿಸಾರ್ ತೋರಿಸ್ತೀನಿ ಕೊಳೆಯ ನೋಡ ಅಂದರು. ಅದು ಅವ್ರಿಗೆ ನನಗೆ ಕಂಡ್ರೆ ಭಾಳ ಪ್ರೀತಿ, ಯಾಕಂದರೆ ಅವ್ನು ಕಂಡಾಗಲೇ ಸಹ ನಿಮ್ಮ ಪದ್ಯ ಎಲ್ಲ ನಮ್ಮ ಬಾಯಿಗೆ ಬರುತ್ತೆ ಅಂದೆ. ಅವ್ರು ಯಾವುದೋ ಪದ್ಯಗಳ ಹದ್ದಿನಿಂದ ಬುವಿಯಿಂದ ಎದ್ದು ಹಾರಾಡುತ್ತಿದ್ದರೇನು, ಕೊಳೆಯತ್ತ ಕಂಡ ದಿಟ್ಟಿ ಭಾವನೆಯ ಉನ್ನತ ಆದರ್ಶಗಳಲ್ಲಿ ಮೆರೆದಾಡುತ್ತಿದ್ದರೇನು, ಕೊಳೆ ಬದುಕೊಂದು ಕಸದ ಬುಟ್ಟಿ ಅಂತ ಬರೆದರು. ಏನೇ ನನ್ನ ಪದ್ಯ ಎಲ್ಲ ಬಾಯಿಗೆ ಬರ್ತಿಲ್ಲಯ್ಯ ನಿನಗೆ ಅನ್ನೋರು ಅವರು. ಆಮೇಲೆ ನಾನು ಒಂದು ಪದ್ಯ ಬರೆದಿದ್ದೆ ಸರ್ ಕೊಡು ನೋಡ ಅಂದರು. ಆಮೇಲೆ ಕೊಟ್ಟಿದ್ದೆ ಅವ್ರಿಗೆ. ಆಮೇಲೆ ಒಂದು ಕೆಲವು ದಿನ ಆದಮೇಲೆ ಬಂದಾಗ ಬೆಂತ ತುಂಬ ಚೆನ್ನಾಗಿ ಬರೀತಾರೆ ನೀನು, ನಿಜವಾಗೂ ಒಳ್ಳೆ ಕವಿ ಆಯಿತಾ, ನಾನು ಎಲ್ರಿಗೂ ಹೇಳಲ್ಲ ಈ ಮಾತು, ನೀನು ಗಂಭೀರವಾಗಿ ಕಾವ್ಯವನ್ನು ಓದಬೇಕು, ನಿಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲೇ ಲಂಕೇಶ್ ಇದ್ದಾರೆ ಅವ್ರು ಪರಿಚಯ ಮಾಡ್ಕೋ ಅಂತ ಹೇಳಿದ್ರು. ಆಮೇಲೆ ಲಂಕೇಶ್ ಹತ್ರ ಆ ಮಾತು ಮುಂದಕ್ಕೆ ಸತ್ಯ ಆಯಿತು ಪರಿಚಯ ಅಲ್ಲ ಹೌದು, ಆದರೆ ನಿಜವಾಗಿ ಹೇಳಿದ ಮಾತು. ಆಮೇಲೆ ಆಮೇಲಿಂದ ಯಾವಾಗಲೂ ನಾವು ಸಿಗ್ತಾರೆ ಇರ್ತಿದ್ವಲ್ಲ, ಯಾವಾಗಲೂ ನನ್ನ ಪ್ರಿಯ ಶಿಷ್ಯ ವೆಂಕಟೇಶ್ ಮೂರ್ತಿ ಮತ್ತು ನಾನು ಇಬ್ಬರು ಅವ್ರ ಶಿಷ್ಯರು.
ನಮ್ಮಿಬ್ಬರನ್ನಂತೂ ಯಾವಾಗಲೂ ಅವರು ಹೆಚ್ ಎಸ್ ವೆಂಕಟೇಶ್ ಮಾಡ್ತೀನಿ ಮತ್ತು ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ಳೋರು. ಈಗಂತೂ ನಾನು ಬಂದಮೇಲೆ ಪದ್ಮಾಮ್ ನಗರದಲ್ಲಿ ನಮ್ಮ ಮನೆ ಹತ್ರನೇ ಇದ್ರಲ್ಲ ಅವರು, ಹಾಗಾಗಿ ಯಾವಾಗಲೂ ಸಿಗೋರು. ಆಮೇಲೆ ಲಂಕೇಶ್ ಪರಿಚಯ ಆದಮೇಲೆ ನಾನು ಲಂಕೇಶ್ರ ವೇದಿಕೆಯನ್ನು ಎಷ್ಟೋ ಸರಿ ಪಟ್ಟ ಶಿಷ್ಯ ಆದೆ. ಹೌದು. ಆಮೇಲಂತೂ ನನಗೆ ನಿಜವಾದ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶ ಆಗಿದ್ದೆ ಲಂಕೇಶ್ರ ಮೂಲಕ. ಸೊ ಈಗ ನೀವು ಬೆಂಗಳೂರಿಗೆ ಬಂದು ಒಬ್ಬರೇ ಇದ್ರಿ, ಹಾಸ್ಟೆಲಲ್ಲಿ ಇದ್ದೆ. ಹಾಸ್ಟೆಲಿದ್ದೆ ಅಲ್ವಾ. ಬೆಂಗಳೂರಲ್ಲಿ ನಾನು ಮೊದಲು ಇದ್ದು ರಾಮಕೃಷ್ಣ ವಿದ್ಯಾರ್ಥಿ ಮಂದಿರ ಅಂತಿದ್ದೆ, ಆ ರಾಮಕೃಷ್ಣ ಆಶ್ರಮದ ಹಿಂಭಾಗದಲ್ಲಿ ಅಲ್ಲಿದ್ದೆ. ಅಲ್ಲಿದ್ದಾಗ ಅಲ್ಲಿ ನಮ್ಮ ಹಾಸ್ಟೆಲ್ ಹತ್ರನೇ ವಯನಕೆ ಅವ್ರ ಮನೆ ಇತ್ತು. ಹೌದು. ವಯನ್ ಕೃಷ್ಣಮೂರ್ತಿಗಳು ಈಗಿನ ಕಾಲದವ್ರಿಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಅವರು ಹಾಗೆ ನವ್ಯದ ಕಾಲದಲ್ಲಿ ಬಹಳಷ್ಟು ಜನ ಲೇಖಕ ನವ್ಯ ಆಕೆ ನವ್ಯ ಚಳುವಳಿಗೇ ತುಂಬ ಅವರು ಒಂಥರ ಆಧಾರ ಸ್ತಂಭ ಥರ ಇದ್ದರು. ಮತ್ತು ಭಾಳ ಆ ನವ್ಯದವರು ಎಲ್ಲರೂ ಜ್ಞಾಪಿಸ್ಕೋತಾರೆ ಅವ್ರನ್ನ, ವಯನಕೆಯವ್ರನ್ನ. ಆಗ ನಮ್ಮ ಮನೆ ನಮ್ಮ ಹಾಸ್ಟೆಲ್ ಹತ್ರನೇ ಇತ್ತಲ್ಲ ಅವ್ರದ್ದು. ಸೊ ನಾನು ಪ್ರತಿ ಶನಿವಾರ ಭಾನುವಾರ ಬೆಳಗ್ಗೆ ಅವರ ಮನೆಗೆ ಹೋಗ್ತಾಯಿದ್ದೆ. ಅವ್ರ ತುಂಬಾ ಒಳ್ಳೊಳ್ಳೆ ಪುಸ್ತಕಗಳೆಲ್ಲ ಇರ್ತಾಯಿದ್ವು. ಅವರು ಒಳ್ಳೊಳ್ಳೆ ಪುಸ್ತಕ ನಾನು ಕೊಟ್ಟು ಓದಲಿಕ್ಕೆ ಕೊಡ್ತಾಯಿದ್ರು. ಬೆಳಗ್ಗೆ ಅವ್ರ ಮನೆಗೆ ಓದ್ಕೊಳ್ಳೆ ಹೋಗಿ ಆಮೇಲೆ ಎಲ್ಲ ಪುಸ್ತಕ ಇಸ್ಕೊಳ್ತಂದರೆ ಆಮೇಲೆ ಅಲ್ಲಿಂದ ವಿದ್ಯಾರ್ಥಿ ಭವನ್ ಕರ್ಕೊಂಡೋಗೋರು. ಆ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ನಾವು ಒಂದಿನ ಅದಕ್ಕೆಲ್ಲ ಲೈಫ್ ಮೆಂಬರ್ಸ್ ಆಗಿದ್ದಲ್ಲೇ. ಸೊ ಹಾಗೆ ಹೋಗಿ ನಿಜವಾಗೂ ನನ್ನ ಇವತ್ತಿಗೂ ನಾನು ನನ್ನ ಮೆಂಟರ್ಸ್ ಅಂತ ಹೇಳ್ತೀನಿ, ಅಂದರೆ ನನ್ನನ್ನು ನಿಜವಾಗೂ ಕೂಡ ಬೆಳೆಸಿದವರು ಅಂತಂದರೆ ನಾನು ಮೊಟ್ಟ ಮೊದಲು ನನ್ನನ್ನು ಜ್ಞಾಪಿಸ್ಕೊಳ್ಳೋದು ಲಂಕೇಶ್ ಅವ್ರನ್ನ, ಆಮೇಲೆ ವಯನಕೆ ಅವ್ರನ್ನ. ಯಾಕಂದರೆ ಅವರಿಬ್ಬರು ನನ್ನ ಆ ಥರದಲ್ಲಿ ರೂಪಿಸಿದವರು. ಅವರು ನನ್ನನ್ನು ನನ್ನ ಒಂದು ಸಂವೇದನೆಯನ್ನು ರೂಪಿಸಿದವರು, ನನ್ನ ಕಾವ್ಯದ ಮಾರ್ಗವನ್ನು ರೂಪಿಸಿದವರು ಅವರೇ ಲಂಕೇಶ್ ಅಕ್ಕೆಲಾಗೆ ಅವರು. ಆಮೇಲೆ ಅವರು ಅಕ್ಷರ ಹೊಸ ಕಾವ್ಯ ಅಂತ ಒಂದು ಆ್ಯಂಥಾಲಜಿ ಬಂತು 1970. ಅದು ಒಂದು ರೀತಿಯ ನವ್ಯ ಮಾರ್ಗದ ಒಂದು ಪ್ರಾತಿನಿಧಿಕವಾದಂಥ ಒಂದು ಆ್ಯಂಥಾಲಜಿ ಅದು. ಆಗ ಅದನ್ನು ರೂಪಿಸಬೇಕಾದ್ರು ಆಕ್ಚುಲಾಗಿ ಕುವೆಂಪು ಬೇಂದ್ರೆಯಿಂದ ಹಿಡಿದು ಇಲ್ಲಿ ನವ್ಯದೇ ಆಕ್ಚುಲಿ ಕುವೆಂಪು ಬೇಂದ್ರೆ ಕೂಡ ಇಲ್ಲ ಅದರಲ್ಲಿ ಆಕ್ಚುಲಾಗಿ ಅಡುಗಡಿಯಿಂದಲೇ ಶುರು ಆಗ್ತದೆ. ಸೊ ನವ್ಯ ಅದಕ್ಕೆ ಅದು ಅಕ್ಷರ ಹೊಸ ಕಾವ್ಯ ಅಂತ ಬಂತು. ಅದರಲ್ಲಿ ಅವರು ನಾನು ಕೆಲವು ಪದ್ಯಗಳು ನೋಡಕ್ಕೆ ಕೊಟ್ಟಿದ್ದೆ ಅಷ್ಟೇ ಲಂಕೇಶ್ಗೆ, ನನಗೆ ಐಡಿಯಾನೇ ಇರಲಿಲ್ಲ. ಅವರು ನನಗೆ ಆ ಕವಿತೆಗಳ ಬಗ್ಗೆ ಏನೂ ಹೇಳೇ ಇರಲಿಲ್ಲ. ಅವರು ತಮ್ಮತ್ತ ಇಟ್ಕೊಂಡಿದ್ದವರು ಅದರಲ್ಲಿ ಒಂದು 4-5 ಕವಿತೆಗಳು ನನ್ನದು ಅಕ್ಕರ ಹೊಸ ಕಾವ್ಯದಲ್ಲಿ ಅವರು ಸೇರಿಸಿದರು. ಮತ್ತು ಐ ವಾಸ್ ದಿ ಯಂಗೆಸ್ಟ್ ಪೋಯೆಟ್ ಅದರಲ್ಲಿ ಇದ್ದಿದ್ದು ಶ್ರೀಕೃಷ್ಣ ಆಲ್ನಹಳ್ಳಿ, ಆಮೇಲೆ ನಾನು ಆಲ್ನಹಳ್ಳಿಗಿಂತೂ ನಾನು ಚಿಕ್ಕವನು. ಸೊ ಐ ವಾಸ್ ದಿ ಯಂಗೆಸ್ಟ್ ಅಲ್ಲಿ ಇದ್ದಿದ್ದರಲ್ಲಿ. ನಂದು ಇನ್ನೂ ಒಂದು ಕಲೆಕ್ಷನ್ ಕೂಡ ಬಂದಿರಲಿಲ್ಲ ಆಗ. ಆ ವೇಳೆಗೆ ನನ್ನ ಕವಿತೆಗಳನ್ನು ಸೇರಿಸಿ ನನ್ನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಮುನ್ನುಡಿಯಲ್ಲಿ ಬರೆದಿದ್ದರು. ಬರೆದಕ್ಕಾಗಿ ದೊಡ್ಡ ವಾಗ್ವಾದಗಳು ಆದವಾಗ ಅನಂತಮೂರ್ತಿ ಮತ್ತು ಲಂಕೇಶ್ ನಡುವೆ ದೊಡ್ಡ ಒಂದು, ಆಮೇಲೆ ಒಂಥರ ಎರಡು ಬಣಗಳಿದ್ದುವಾಗ, ಒಂದು ಮೈಸೂರು ಬಣ ಒಂದು ಬೆಂಗಳೂರು ಬಣ ಅಂತಿತ್ತು. ಅಲ್ಲಿ ಆ ಅನಂತಮೂರ್ತಿಗಳದ್ದೇ ಒಂದು ಆ ಕಡೆ ಒಂದು ಗುಂಪಿತ್ತು, ಮತ್ತು ಈ ಕಡೆ ಲಂಕೇಶ್ ಒಂದಿತ್ತು. ಸೊ ಇವ್ರ ನಡುವಿನ ವಾಗ್ವಾದ ಇತ್ತು, ಅಂದರೆ ತಾತ್ವಿಕವಾಗಿ ಅಷ್ಟೇ. ಹೌದು. ಸೈದ್ಧಾಂತಿಕವಾಗಿ. ಸೊ ಆ ಇದರಲ್ಲಿ ನಾನು ಒಂಥರ ಅವರಿಬ್ಬರ ಏನು ಶಟಲ್ ಕಾಕಲ್ಲಿ ನಾನು ಶಟಲ್ ಕಾಕ್ ಆಗಿದ್ದೆ ಅವ್ರು ಆಡೋದಕ್ಕೆ. ಅಂದರೆ ಆ ಥರದಲ್ಲಿ ನನ್ನ ಬಗ್ಗೆ ಬಹಳಷ್ಟು ಮಾತುಗಳಾಡಿದ್ದೆ. ನೀವು ನವ್ಯ ಆಗಲಿ ಬಂಡಾಯ ಆಗಲಿ ಅದಕ್ಕೆ ಲೇಬಲ್ ಅಂಟಿಸ್ಕೊಂಡು. ಬಟ್ ನಾನು ಬೆಳೆದಿದ್ದು ಆ ನವ್ಯ ಚಳುವಳಿಯ ಕಾಲದ, ಅಂದರೆ ಆ ಮೈನ್ ಸ್ಟ್ರೀಮಲ್ಲಿ ಬಂದಿದ್ದು. ಬಹುಶಃ ಆ ಕಾಲದವರಿಗೆ ಎಲ್ರಿಗೂ ಬಹುಶಃ ಇಂಥವರ ಒಂದು ಸಾಹಸ ಸಿಕ್ಕಿರೋದು. ಇಲ್ಲ ಇಲ್ಲ, ಖಂಡಿತವಾಗಿಯೂ ಹೌದು. ನಮ್ಮ ಈಗಲೂ ಹೇಳ್ತಲ್ಲ, ನಮ್ಮ ಮನೋಧರ್ಮನ ನಮ್ಮ ಸಂವೇದನೆಯನ್ನು ಎಲ್ಲವೂ ಕೂಡ ಆವಾಗ ರೂಪಿಸಿದ್ದು ಈ ಚಳುವಳಿಗಳೇ, ನವ್ಯ ಚಳುವಳಿ. ಆದರೆ ಅನಿಲೇನು ನವ್ಯ ಚಳುವಳಿಯಿಂದ ಪ್ರಾರಂಭ ಮಾಡಿದ್ವಿ ನಾವು, ಒಂದು ಅಡಿಗರ ಇದರಲ್ಲಿ ತಾನೇ ನಡೆದಾಗ ನೇತೃತ್ವದಲ್ಲಿ ಬಂದಂಥದ್ದು. ಬಹಳ ಅಗಾಧವಾದ ಪ್ರಭಾವ ಆಯಿತು ಆ ಚಳುವಳಿ ನಮ್ಮ ಮೇಲೆ. ಆದರೆ ಆಮೇಲೆ ಕ್ರಮೇಣ ನಾವು ಬಿಡಿಸ್ಕೊಳ್ಳೇಬೇಕಾಯಿತು. ಯಾಕಂದರೆ ನಮ್ಮತನವನ್ನು ನಾವು ಕಳ್ಕೊಬೇಕಾಗಿದ್ರೆ ಅಡಿಗರೇ ತಮ್ಮ ಮೊಟ್ಟ ಮೊದಲ ಕವನ ಸಂಕಲನ ಇದೆಯಲ್ಲ ಅವ್ರದ್ದು ಭಾವತರಂಗ ಅಂತಿದೆ, ಅದರಲ್ಲೇ ಅವರ ಮೊಟ್ಟ ಮೊದಲ ಕವಿತೆ ಇದೆ ನನ್ನ ನುಡಿ ಅಂತಲೇ. ಕೆಲವರು ಏನು ಬರೀತಾರೆ, ಅನ್ಯರು ಒರೆದುದನೆ ಬರೆದುದನೆ ನಾ ಬರೆದು ಭಿನ್ನಗಾಗಿದೆ ಮನವು ಬಗೆಯೊಳಗನೆ ತೆರೆದು ನನ್ನ ನುಡಿಯೊಳೆ ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಪನ್ನತಿಕೆ ಬರುವನಕ ನನ್ನ ಬಾಳಿದು ನರಕ.
ಆ ಒಂದು ಸಂಕಲ್ಪ ಅಲ್ಲೇ ಇದ್ದಿದ್ದರಿಂದಲೇ ಅವ್ರು ದೊಡ್ಡ ಕವಿ ಆದರು. ಸೊ ಅವರ ಮಾರ್ಗದರ್ಶನ ನಾವು ಕೂಡ ನಮ್ಮ ಧ್ವನಿಯನ್ನು ನಮ್ಮ ನುಡಿಯನ್ನು ನಾವು ಕಂಡ್ಕೋಬೇಕಲ್ವಾ. ಹಾಗಾಗಿ ನಾವು ಇದನ್ನು ಬಿಡಿಸ್ಕೊಳ್ಳೇಬೇಕಾಯಿತು, ಬಿಡಿಸ್ಕೊಂಡು ನಮ್ಮ ನಮ್ಮ ದಾರಿ ನಾವು ಕಂಡ್ಕೋಬೇಕಾಯಿತು. ಯಾವುದಕ್ಕೆ ಲೇಬಲ್ ಆಗಿಲ್ಲ ಅದಕ್ಕೆ ಅದಕ್ಕೆ ಆಮೇಲೆ ನವ್ಯದಲ್ಲೇ ನಾವು ಬೆಳೆದು ಬಂದವರು. ಆದರೆ ಆಮೇಲೆ ಅದನ್ನ ಬಿಡಿಸ್ಕೊಂಡು ಆದರೆ ನವ್ಯದಲ್ಲಿ ನಾವು ಬೆಳೆದು ಬಂದಿದ್ದರಿಂದ ಒಂದೇನಾಯಿತು ಅಂದರೆ ನವ್ಯ ಮನೋಧರ್ಮ ಬಂತು, ಅದ್ರ ಜೊತೆಗೆ ನವೋದಯವನ್ನು ವಿರೋಧಿಸಿ ಬಂದದ್ದು. ಹಾಗಾಗಿ ನಾವೆಲ್ಲ ಆ ಕಾಲಕ್ಕೆ ನವೋದಯನ ವಿರೋಧಿಸೋದೇ ಒಂದು ಫ್ಯಾಷನ್ ಆಗಿತ್ತು. ಹೌದು, ಆಗ ಕುವೆಂಪುವಿನ ವಿರೋಧಿಸೋದು ಒಂದು ಫ್ಯಾಷನ್ನು, ಮತ್ತು ಈ ಆ ಹಳೆಯ ನವೋದಯದ ಸಿದ್ಧಾಂತಗಳನ್ನಾಗಲಿ ಅದನ್ನೆಲ್ಲನು ಟೀಕಿಸುವುದೇ ಆಗಿತ್ತು. ಹೌದು, ಆದರೆ ಆಮೇಲೆ ನಮಗನ್ನಿಸ್ತು ಇಲ್ಲ, ಅದರಲ್ಲಿ ತೊಗೋಬೇಕಾದ್ದು ಇದೆ, ಇದರಿಂದ ತೊಗೋಬೇಕಾದ್ದು ಇದೆ, ಇವೆರಡನ್ನೂ ತೊಗೊಂಡು ನನ್ನದೇ ಆದಂತಹ ಒಂದು ಮಾರ್ಗವನ್ನು ನಾನು ಕಂಡುಕೋಬೇಕು ಅಂತ. ಹಾಗಾಗಿ ಆ ನವೋದಯ ಮತ್ತು ನವ್ಯ ಎರಡರ ಒಂದು ಒಳ್ಳೆಯ ಇದನ್ನು ಅಂಶಗಳನ್ನೆಲ್ಲ ತೊಗೊಂಡರು ನಾವು ಮುಂದೆ. ನಾನು ಅಂತಲೇ ಅಲ್ಲ, ಆ ಕಾಲದಿಂದ ಬಂದಂಥ ಎಲ್ಲರೂ ಕೂಡ ಈಗ ತಿರುಮಲೇಶ್ ಇರ್ಬೋದು, ಎಚ್ ಎಸ್ ಶಿವಪ್ರಕಾಶ್ ಇರ್ಬೋದು, ಸುಬ್ರಾಯ್ ಚಕ್ಕಾಡಿ ಇರ್ಬೋದು, ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಮತ್ತು ನಾನು, ನಾವೆಲ್ಲನೂ ಆವಾಗ ನಮ್ಮ ನಮ್ಮದೇ ದಾರಿಗಳನ್ನು ನಾವು ಕಂಡುಕೊಂಡು ಬೇರೆ ಥರ ಬರೀಲಿಕ್ಕೆ ಶುರು ಮಾಡಿದ್ವಿ. ಹೀಗಾಗಿ ನಮ್ಮತನವನ್ನು ನಾವು ಕಂಡುಕೊಳ್ಳೋಕ್ಕೆ, ನಮ್ಮತನವನ್ನು ನಾವು ಕಂಡುಕೊಳ್ಳೋಕ್ಕೂ ನವ್ಯವೇ ಕಾರಣ.